ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ನಾಗರಿಕ ಬಂದೂಕು ತರಬೇತಿ ಸಂಸ್ಥೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ನಾಗರಿಕ ಬಂದೂಕು ತರಬೇತಿ ಶಿಬಿರವನ್ನು ದಿನಾಂಕ 7/2/2023 ಹೊಸದುರ್ಗದ ಶ್ರೀ ದುರ್ಗಾಂಬಿಕಾ ಸಮುದಾಯ ಭವನದಲ್ಲಿ ನಡೆಸಲಾಯಿತು. ಈ ನಾಗರಿಕ ಬಂದೂಕು ತರಬೇತಿ ಶಿಬಿರ ಕಾರ್ಯಕ್ರಮದಲ್ಲಿ ಹೊಸದುರ್ಗದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಗೂಳೆಟಿ ಡಿ ಶೇಖರ್ ಅವರು ಭಾಗವಹಿಸಿದ್ದು, ಚಿತ್ರದುರ್ಗ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಎಸ್ ಜೆ ಕುಮಾರಸ್ವಾಮಿ ಅವರು ಹಾಗೂ ಹಿರಿಯೂರು ವಿಭಾಗದ ಡಿವೈಎಸ್ಪಿ ಚೈತ್ರ, ಎಸ್ಎಸ್ ಗಣೇಶ್, ಪೊಲೀಸ್ ಉಪ ಅಧೀಕ್ಷಕರು, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಚಿತ್ರದುರ್ಗ ಹಾಗೂ ಹೊಸದುರ್ಗದ ಪೊಲೀಸ್ ಉಪ ನಿರೀಕ್ಷಕರೂ ಆದಂತ ಎನ್ ತಿಮ್ಮಣ್ಣನವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸುಪ್ರಭಾತ ಸಮಯದಲ್ಲಿ ಹತ್ತಿಯಲ್ಲಿ ಹೊಸದುರ್ಗದ ಜನಪ್ರಿಯ ಶಾಸಕರು ಹಾಗೂ ನೆಚ್ಚಿನ ನಾಯಕರಾದಂತಹ ಶ್ರೀಯುತ ಗೋಳಿಯಟ್ಟಿ ಡಿ ಶೇಖರ್ ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ನಾಗರಿಕ ಬಂದು ಬರಬೇಕಿದ್ದಾರೆ. 120 ಜನರು ನೋಂದಣಿ ಮಾಡಿಕೊಂಡು ಇದಕ್ಕೆ ನಮ್ಮ ತಾಲೂಕಿಗೆ ಒಂದು ಆಸಕ್ತಿ ಎಷ್ಟಿದೆ ಅಂತೇಳಿ ಸಾರ್ವಜನಿಕರು ತೋರಿಸಿದ ಕೆಲಸ ಆಗ್ತದೆ. ಹಾಗೆಯೇ ಇಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಹಳ್ಳಿ ಹಳ್ಳಿಯಿಂದ ಭಾಗವಹಿಸಿ ಇದರ ಬಗ್ಗೆ ಆಸಕ್ತಿ ಮತ್ತು ಇದರ ಒಂದು ಸಾರ್ವಜನಿಕರ ಜಾಗೃತಿಯನ್ನು ಮುಟ್ಟಿಕೊಂಡ ರಕ್ಷಣೆ ಮಾಡುವುದು ರಕ್ಷಣೆ ಮಾಡ್ಕೊಳ್ಳೋದ್ರ ಜೊತೆಗೆ ಪೊಲೀಸ್ ಇಲಾಖೆಯೊಂದಿಗೆ ಅಧ್ಯಯನ ಮಾಡುವ ಬಗ್ಗೆ ಇದ್ದು ಸಾಕಾಗಿರ್ತಕ್ಕಂಥ ಕೆಲಸವನ್ನು ಮತ್ತು ಸಾರ್ವಜನಿಕರಿಂದ ಅಭಿಪ್ರಾಯ ಪೊಲೀಸ್ ಇಲಾಖೆಯ ಸಂಬಂಧ ದೃಷ್ಟಿಯನ್ನು ಹಾಕ್ತಕ್ಕಂಥ ಕೆಲಸ ಮಕ್ಕಳ ಇದರಿಂದ ಆಗ್ತದೆ. ಹಾಗಾಗಿ ಇದರ ಉಪಯೋಗ ಸಾರ್ವಜನಿಕರು ಪಡ್ಕೊಳ್ಳೋದು ಕೂಡ ಅತಿ ಮುಖ್ಯ. ಈ ರೈಫಲ್ ಟ್ರೈನ್ ತಗೊಂಡಂತೆ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಗೊಳ್ಬೇಕಾಗ್ತದೆ. ಜಿಲ್ಲೆಗಳಿಗೆ ಹೋಗಿ ಹೆಡ್ ಕ್ವಾರ್ಟರ್ಗಳಲ್ಲಿ ತಗೊಳ್ಳೋದು ಕೂಡ ಬಹಳ ಸಂಖ್ಯೆ ಕಷ್ಟ ಆಗ್ತಾ ಇದೆ. ಈ ಸಲ ವಿಶೇಷವಾಗಿ ವಸ್ತುಗಳ ನಗರದಲ್ಲೇ ಆಯೋಜನೆ ಮಾಡಿದ್ರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ರಿಕ್ವೆಸ್ಟ್ ಮಾಡಿ ಪ್ರತಿ ಚಿಂತನೆಯಲ್ಲಿ ಸಭೆಯ ಆಗ್ಬೇಕು ಆರಂಭ ಆಗಬೇಕಾಯಿತು. ಸ್ವಲ್ಪ ತಡ ಆಯಿತು. ನಾನು ಕೂಡ ಶಿಬಿರಾರ್ಥಿಯಾಗಿ ಅರ್ಜಿಯನ್ನ ಕೊಟ್ಟಿದ್ದೆ. ನಾನು ಕೂಡ ಶಿಬಿರಾರ್ಥಿಯಲ್ಲಿ ಆಸಕ್ತಿ ಇತ್ತು. ನಮ್ಮ ಸ್ಪೋರ್ಟ್ಸ್ ಮಿನಿಸ್ಟಿದ್ದಾಗ ಅತಿ ಹೆಚ್ಚಿಗೆ ಶೂಟಿಂಗು ಇದಕ್ಕೆ ಒತ್ತನ್ನು ಕೊಡ್ತಾ ಇದೆ. ಹೆಚ್ಚಿಗೆ ಇವರಿಗೆ ಸಪೋರ್ಟ್ ಮಾಡೋದ್ರ ಜೊತೆಗೆ ಅಲ್ಲಿನ ಪದಕಗಳಾಗಲಿ ಬೇರೆ ಬೇರೆ ರೀತಿಯ ಸಹಕಾರವನ್ನು ಶೂಟಿಂಗ್ ವಿಭಾಗವನ್ನು ತಗೊಳ್ತಾ ಇದೆ. ಸ್ಪೋರ್ಟ್ಸ್ ಇಲಾಖೆ ಕಲೆಕ್ಷನ್ ಸಿ ಎಫ್ ಬೆಂಗಳೂರಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳೇ ಅದರಲ್ಲಿ ಭಾಗವಹಿಸಿ ಸ್ಪೋರ್ಟ್ಸ್ ಅಂದರೆ ಹೆಚ್ಚಿನ ಸಂಪರ್ಕ ಆಗ್ತಾ ಇದೆ ಪೊಲೀಸ್ ಇಲಾಖೆ ಅಧಿಕಾರಿಗಳು. ಹಾಗಾಗಿ ಈ ಶೂಟಿಂಗ್ ಬಗ್ಗೆ ಟ್ರೈನಿಂಗ್ ಬಗ್ಗೆ ಆಸಕ್ತಿ ಇತ್ತು. ಅವನ್ನ ತಗೊಳ್ಳಿಕ್ಕೆ ಆಗಲಿಲ್ಲ. ಅದು ಸಾಯಿನ್ಶಿಪ್ ಇತ್ತು, ಕಂಬಲ ಇತ್ತು, ಅದು ಕೂಡ ಆಸಕ್ತಿ ಇತ್ತು. ಹಾಗಾಗಿ ಇಲ್ಲಿ ಆಯೋಜನೆ ಮಾಡಿ ನಾನು ಕೂಡ ಶಿಬಿರಕ್ಕೆ ಅಂತ ಇರುತ್ತೆ. ಇದರ ಪ್ರಯೋಜನವನ್ನು ತಾವು ದಯಮಾಡಿ ತಗೊಂಡು ಇಲ್ಲಿ ನಿಂತಕ್ಕಂಥ ಅವ್ರ ಸಲಹೆಗಳನ್ನು
ಸೂಚನೆಗಳನ್ನು ಸರಿಯಾಗಿ ಪಾಲಿಸಿ ವ್ಯಕ್ತಿಯು ತನ್ನ ರಕ್ಷಣೆಯ ಜೊತೆ ದೇಶದ ಭದ್ರತೆಗೆ ಬದ್ಧನಾಗಿರಬೇಕು. ಆ ಬದ್ಧತೆಗೆ ನಾಗರಿಕ ಬಂದೂಕು ತರಬೇತಿಯು ಪ್ರೇರಕ ಶಕ್ತಿಯನ್ನು ನೀಡುವುದರೊಂದಿಗೆ ಶಿಸ್ತನ್ನು ಮೂಡಿಸುವಲ್ಲಿ ಶಿಬಿರವು ಸಹಕಾರಿಯಾಗುತ್ತದೆ ಎಂಬುದನ್ನು ಈ ಮೂಲಕ ತಿಳಿಸಲಾಗಿದೆ. ನಾಗರಿಕ ಬಂದೂಕು ತರಬೇತಿ ಈ ತರಬೇತಿ ಎನ್ರೋಲ್ ಮಾಡ್ಕೊಂಡಿರೋದು ಇನ್ನು ಒಳ್ಳೆ ವಿಚಾರ. ಸ್ವತಃ ಶಾಸಕರು ಸಹ ಅದನ್ನು ಇಂಟ್ರೆಸ್ಟ್ ತೋರಿಸಿದ್ದಾರೆ, ಅವರು ನೋಂದಣಿ ಮಾಡ್ಕೊಂಡಿರೋದು ಇನ್ನು ಒಂದು ನಮಗೆ ಖುಷಿ ತರುವಂತಹ ವಿಚಾರ. ಮತ್ತೆ ಈ ಶೂಟಿಂಗ್ ಆ್ಯಂಡ್ ಡಿಫೆನ್ಸ್ ಇದಕ್ಕೆ ಒಂದು ಇತಿಹಾಸ ಇದೆ. ನಾಗರಿಕ ಬಂದೂಕು ತರಬೇತಿ ಯಾಕೆ ಕೊಡಬೇಕು ಅಂದ್ರೆ ಈಗ 1962 ಅಲ್ಲಿ ಇಂಡೋ ಚೈನಾ ವಾರ್ ಆಯ್ತು, ಅವಾಗ ಸುಮಾರು ಕ್ಯಾಶುಯಾಲಿಟೀಸ್ ಆಯ್ತು ಅಂದ್ರೆ ಸಿವಿಲಿಯನ್ಸ್ ನಾರ್ಮಲ್ ಪಬ್ಲಿಕ್ ಕ್ಯಾಶುಯಾಲಿಟೀಸ್ ಆಯ್ತು. ಆರ್ಮಿ ಅಟ್ಯಾಕ್ ಮಾಡಿದಾಗ ಡಿಫೆಂಡ್ ಮಾಡ್ಕೊಳಕ್ಕಾಗದೆ ಅವಾಗ ಒಂದು ಥಾಟ್ ಬಂತು, ಸಿವಿಲಿಯನ್ಸ್ಗೂ ನಾವು ಬಂದೂಕ ತರಬೇತಿ ಕೊಟ್ಟರೆ ಅಟ್ಲೀಸ್ಟ್ ಸೈಟ್ ಡಿಫೆನ್ಸ್ಗೋಸ್ಕರನಾದ್ರು ಅವ್ರ ಪ್ರಾಣ ರಕ್ಷಣೆಗಳಾದ್ರು ಅವ್ರಿಗೆ ಅದನ್ನ ತರಬೇತಿ ಕೊಡಲೇಬೇಕು ಅನ್ನೋ ಯೋಚನೆ ಯಾವಾಗ ಆ ಥಾಟ್ ಶುರುವಾಯಿತು ದೇಶದಾದ್ಯಂತ ಈ ನಾಗರಿಕ ಬಂದೂಕು ತರಬೇತಿ ಕೊಡಲಿಕ್ಕೆ ಪ್ರಾರಂಭ ಆಯಿತು. ಸೊ ಇವಾಗ ನಾವೇಳಿದಾಗ ಈಗ ಇದ್ರ ಬಗ್ಗೆ ಇನ್ನೊಂದು ಹೇಳ್ಬೇಕಂದ್ರೆ ಈ AK-47 ಸೀರೀಸ್ ಅಥವಾ AK-series ಬಗ್ಗೆ ಎಲ್ಲರೂ ಕೇಳೇ ಇರ್ತೀರ. ಕಲರ್ಸ್ ಪವರ್ ಅಥವಾ KTF ಸಿನಿಮಾ ನೋಡೋ ಮೇಲೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಆ ವೆಪನ್ ಕಂಡಿಡಿದವ್ರ ಹೆಸರು ಕಲರ್ಸ್ ರಷ್ಯನ್ ಸೈಂಟಿಸ್ಟ್ ಅವರು. ಅವರು ಅವ್ರ ಒಂದು ಅವ್ರ ಕೊನೆ ದಿನಗಳಲ್ಲಿ ಹೇಳ್ತಾರೆ ಅದು ಒನ್ ಆಫ್ ದಿ ಮೋಸ್ಟ್ ಡೆಡ್ಲಿಯೆಸ್ಟ್ ವೆಪನ್ ಪ್ರಪಂಚಕ್ಕೆ, ವರ್ಲ್ಡ್ ವಾರ್ II ಟೈಮಲ್ಲಿ ಹುಟ್ಟಿದಂಥ ವೆಪನ್ ಅಸಾಲ್ಟ್ ರೈಫಲ್ ಅಂತಾನೆ ನಾವು ಅದನ್ನು ಕರಿತೀವಿ. ಅವ್ರು ಅದನ್ನ ಒಂದು ಕನ್ಸ್ಟ್ರಕ್ಟಿವ್ ಪರ್ಪಸ್ಗೆ ಇನ್ವೆಂಟ್ ಮಾಡ್ತಾರೆ ಡಿಫೆನ್ಸ್ಗೋಸ್ಕರ, ಬಟ್ ಅದು ಹೆಚ್ಚಾಗಿ ಅಫೆನ್ಸ್ಗೆ ಆಗುತ್ತೆ ವೆಪನ್. ಸೊ ಅದು ಒಂದು ರಿಗ್ರೆಟ್ ಇರುತ್ತೆ. ನಾನು ಕಂಡಿಡಿದ ಇದು ಹೆಚ್ಚಾಗಿ ಜನಕ್ಕೆ ಉಪಯೋಗ ಆಗೋಕ್ಕಿಂತ ಹೆಚ್ಚು ಪ್ರಾಣಗಳ ತೆಗೆದಿದೆ ಜಾಸ್ತಿ ಆಯಿತು ಈ ವೆಪನ್ ಅನ್ನೋದು. ಸೊ ಈ ಬಂದೂಕು ತರಬೇತಿ ಅದು ಹೆಚ್ಚಾಗಿ ನಾವು ಪೊಲೀಸರು ಕೊಡೋ ಟ್ರೈನಿಂಗಲ್ಲಿ ನಿಮಗೆ ಒಂದು ಡಿಸಿಪ್ಲಿನ್ ಬೇಕು. ನಾವು ಈಗ ಒಂದು ಬಂದೂಕು ನಿಮಗೆ ಕೊಟ್ಟಾಗ ಇಟ್ ಈಸ್ ಲೈಕ್ ಒಂದು ವೆಪನ್ ನಿಮ್ಮ ಕೈ ಕೊಟ್ಟಾಗ ಅದರಲ್ಲಿ ನೀವು ಕನ್ಸ್ಟ್ರಕ್ಟಿವ್ ಅಫೆನ್ಸ್ ಮಾಡ್ಬೋದು ಬಳಸ್ಬೋದು ಡಿಫೆನ್ಸಿಗೆ ಬಳಸ್ಬೋದು. ನಾವು ಹಿಂಗೆ ಅಫೆನ್ಸ್ ಮಾಡಲಿಕ್ಕೆ ನಾವು ಹೇಳ್ಕೊಡೋಣ ನಮ್ಮ ಟ್ರೈನಿಂಗಲ್ಲಿ ಏನಂತಂದ್ರೆ ಅದು ಡಿಫೆನ್ಸಿವ್ ಪರ್ಪಸ್ಗೆ ಒಂದು ಡಿಸಿಪ್ಲಿನ್ ವೆಪನ್ ನಿಮ್ಮ ಹತ್ರ ಇದೆ ಅಂದರೆ ಯಾವ ಡಿಸಿಪ್ಲಿನ್ ಶಿಸ್ತು ನಿಮ್ಮಲ್ಲಿ ಇರಬೇಕು ಏನು ಜವಾಬ್ದಾರಿ ನಿಮ್ಮಲ್ಲಿ ಬರಬೇಕು ಆ ಶಿಸ್ತಿನ ಜೊತೆಗೆ ತರಬೇತಿ ಕೊಡೋದು ನಾವು ಪೊಲೀಸ್ ಟ್ರೈನಿಂಗಲ್ಲಿ ಅದು ನಿಮಗೆ ಸಿಗುವಂಥದ್ದು. ನೀವು ಪ್ರೈವೇಟ್ ಅಕಾಡೆಮಿಗಳಲ್ಲಿ ಅಥವಾ ಬೇರೆ ಒಂದು ಕಡೆಗೆ ಟ್ರೈನಿಂಗ್ ತಗೊಂಡ್ರು ನಿಮ್ಗೆ ಆ ಡಿಸಿಪ್ಲಿನ್ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮದಲ್ಲಿ ರೇಂಜ್ ಡಿಸಿಪ್ಲಿನ್ ಇಲ್ಲಿ ನಮ್ಮ DRTSP ಆಗಲಿ ಅಥವಾ ನಮ್ಮ ಇನ್ಸ್ಪೆಕ್ಟರ್ಸ್ ಆಗಿ ಇಲ್ಲಿ ನೋಡಿದ ಥರ ನಿಮ್ಗೆ ಅಲ್ಲಿ ಸಿಗಲ್ಲ. ರೇಂಜ್ ಡಿಸಿಪ್ಲಿನ್ ಬೇರೆ ಇರುತ್ತೆ, ಯಾಕಂದ್ರೆ ಆ ಸೀರಿಯಸ್ನೆಸ್ ನಿಮಗೆ ಬರ್ಬೇಕಾಗುತ್ತೆ. ಸೊ ನಾನು ಹೇಳೋದಿಷ್ಟೇ, ಅದು ನೀವು ತರಬೇತಿ ಒಳ್ಳೆ ರೀತಿಯಲ್ಲಿ ತರಬೇತಿ ಪಡಿ. ಆ ತರಬೇತಿ ಪಡೆದ ನಂತರ ಆ ವೆಪನ್ ಒಂದು ಒಳ್ಳೆ ಕನ್ಸ್ಟ್ರಕ್ಟಿವ್ ಪರ್ಪಸ್ ಡಿಫೆನ್ಸ್ ಪರ್ಪಸ್ ಮಾತ್ರ ಉಪಯೋಗಿಸಿ ಅಫೆನ್ಸಿವ್ ಪರ್ಪಸ್ ಮಾತ್ರ ಉಪಯೋಗಿಸ್ಬೇಡಿ. 73 ಒಂದು ಸಿಆರ್ಪಿಸಿ ಕ್ಯಾಂಪ್ ಇಲ್ಲಿ ಸುಮಾರು 110 ಜನ ಶಿಬಿರಾರ್ಥಿಗಳು ಇದ್ದಾರೆ. ಇವರ ಬಗ್ಗೆ ನಾವು ಶಿಬಿರ ಸಿಆರ್ಪಿಸಿಯ ಮುಖ್ಯ ಉದ್ದೇಶ ಪೊಲೀಸರು ಮತ್ತು ಸಾರ್ವಜನಿಕರ ಬಗ್ಗೆ ಒಂದು ಉತ್ತಮ ಸಂಬಂಧವನ್ನು ಏರ್ಪಡಿಸುವುದರ ಜೊತೆ ಸಮಾಜದಲ್ಲಿ ಇರತಕ್ಕಂಥ ಶುಲ್ಕ ಘಟನೆಗಳನ್ನು ತಡೆ ಹಿಡಿದು ಶಾಂತಿ ಮತ್ತು ನೆಮ್ಮದಿಯಿಂದ ಬದುಕಿಗೋಸ್ಕರ ಏನ್ಬೇಕು ಅದನ್ನು ಕಲಿಸಲಿಕ್ಕೆ ಮತ್ತು ಅವರಲ್ಲಿ ಒಂದು ರೂಢಿ ಮಾಡಲಿಕ್ಕೆ ಹೊಂದಿರ್ತಕ್ಕಂಥ ಒಂದು ಸಿಆರ್ಪಿಸಿ ಅಂತ ಹೇಳಿ ಇಷ್ಟಪಡ್ತೇನೆ. ಅದ್ರ ಜೊತೆ ಇದುವರೆಗೆ ಸುಮಾರು 4,500 ಜನ ಈ ಒಂದು ಜಿಲ್ಲೆಯಲ್ಲಿ ತರಬೇತಿಯನ್ನು ಪೂರೈಸಿ ಅತ್ಯಂತ ಶಿಸ್ತುಬದ್ಧವಾಗಿ ನಮ್ಮ ಪೊಲೀಸರ ಜೊತೆ ಒಂದು ಉತ್ತಮ ಒಳಗಾಡ ಸಂಬಂಧವನ್ನು ಹೊಂದಿದ್ದಾರೆ. ಅದೇ ಥರ ಈ 73ನೇ ಕ್ಯಾಂಪ್ ಈ ಒಂದು ಹೊಸದುರ್ಗದಲ್ಲಿ ನಡೀತಾ ಇದೆ ಹೇಳಿಕೆ ನಮಗೆ ಹಿಂದೆ ಆಗ್ತಾ ಇದೆ. ಅದ್ರ ಜೊತೆ ಇನ್ನೂ ಮುಖ್ಯವಾದ ವಿಷಯ ಏನಂದರೆ ಈ 73ನೇ CRTC ಕ್ಯಾಂಪ್ನಲ್ಲಿ ಅತ್ಯಂತ ಉತ್ಸಾಹಕರಾಗಿ ಈ ಕ್ಷೇತ್ರದ ಮಾನ್ಯ ಶಾಸಕರೇ ಖುದ್ದು ಶಿಬಿರಾರ್ಥಿಗಳಾಗಿ ಪಾಲ್ಗೊಳ್ಳುತ್ತಿರುವುದು ನಮ್ಮ ಬಗ್ಗೆ ಅತ್ಯಂತ ಖುಷಿ. ರೀತಿಯಲ್ಲಿ ನಿಮಗೆ ಒಂದು ಹೊಸ ರೀತಿಯ ಬರುತ್ತೆ, ನಮಗೆ ಪೊಲೀಸ್ ಅವರಿಗೆ ಇಷ್ಟು ಜನ ಒಂದು ಸಾರ್ವಜನಿಕ ಬಂಧುಗಳು ನಮಗೆ ಒಂದು ಸಹಕಾರಿಯಾಗಿ ಇರಲಿಕ್ಕೆ ಒಂದು ಅವಕಾಶ ಇದೆ. ಹಾಗಾಗಿ ದಯವಿಟ್ಟು ತಮ್ಮ ಏನೇ ಅಪರಾಧಗಳು ತಮ್ಮ ತಮ್ಮ ಸುತ್ತಮುತ್ತಲಲ್ಲಿ ನಡೆದಾಗ ಆ ಅಪರಾಧಗಳನ್ನು ತಡೀಲಿಕ್ಕೆ ನಾವು ಬದ್ಧರಾಗಿದ್ದೀವಿ. ನಿಮ್ಮ ಮಾಹಿತಿ ನಮಗೆ ಕೊಟ್ಟರೆ ನಾವು ಅದನ್ನು ತಡೀಲಿಕ್ಕೆ ಬದ್ಧವಾಗಿದ್ದೀವಿ. ಮತ್ತು ಸಮಾಜ ಶಾಂತಿಯುತವಾಗಿ ಇರಲಿಕ್ಕೆ
ನೀವು ನಮಗೆ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಬೇಕಾಗುತ್ತೆ. ಆದರೆ ಒಂದು ಮಾತು ತಿಳ್ಕೊಡಿ, ಯಾರಾದರೂ ಒಂದು ಮಾಹಿತಿಯನ್ನು ಕೊಟ್ಟರೆ ಅದನ್ನು ನಾವು ಯಾರು ಕೊಟ್ಟರು ಅಂತ ಹೇಳಿ ಯಾರು ಹೇಳುವಂತಹ ಅವಶ್ಯಕತೆ ಇಲ್ಲ. ಅದನ್ನು ನ್ಯಾಯಾಲಯ ಸಹ ಈ ಮಾಹಿತಿ ನಿಮಗೆ ಎಲ್ಲಿಂದ ಬರುತ್ತೆ ಅಂತ ಹೇಳಿ ಕೇಳೋದು. ಯಾಕೆಂದರೆ ನಮ್ಮ ಮಾಹಿತಿದಾರರ ರಕ್ಷಣೆ ನಮ್ಮ ಆದ್ಯ ಕರ್ತವ್ಯ ಇದೆ. ಹಾಗಾಗಿ ಒಂದು ಸಾರ್ವಜನಿಕರಿಗೆ ಒಂದು ಏನು ಅಂತಾರೆ, ನಾವು ಪೊಲೀಸವರಿಗೆ ಏನಾದರೂ ಹೇಳ್ಬಿಟ್ರೆ ಅವ್ರು ಎಲ್ಲರಿಗೂ ಹೇಳ್ಕೊಡ್ತಾರೆ, ಆಮೇಲೆ ನನಗೆ ನಮ್ಮ ಮೇಲೆ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳೋ ಒಂದು ಭಾವನೆ ಇದೆ. ಹಾಗಾಗಿ ಆ ಭಾವನೆಯನ್ನು ದಯವಿಟ್ಟು ಅದನ್ನು ಬಿಟ್ಟುಬಿಡಿ. ನೀವು ಒಬ್ಬ ಪೊಲೀಸ್ ಆಫೀಸರಿಗೆ ಒಂದು ಮಾಹಿತಿಯನ್ನು ಕೊಟ್ಟರೆ ಆ ಮಾಹಿತಿಯನ್ನು ಗೌಪ್ಯವಾಗಿಲ್ಲಾಗುತ್ತೆ, ಮತ್ತು ಅದನ್ನು ಏನು ಅದು ಮುಂದೆ ಸಮಾಜದ ಮೇಲೆ ಪರಿಣಾಮ ಬೀರುವಂಥ ವಿಷಯ ಅಂತಂದರೆ ಅದನ್ನು ತಪ್ಪಿಸಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ದಯವಿಟ್ಟು ತಾವು ನಮ್ಮ ಪೊಲೀಸರ ಜೊತೆಯಲ್ಲಿ ಒಂದು ಉತ್ತಮ ಭಾಷೆ, ಸಮಾಜದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯುವ ರೀತಿಯಲ್ಲಿ ಶಾಂತಿಯನ್ನು ಕಾಪಾಡಲಿಕ್ಕೆ ನಾವೆಲ್ಲರೂ ನಮ್ಮ ಜೊತೆಯಲ್ಲಿ ಸಹಕಾರಿ ಆಗಬೇಕು ಅಂತ ಹೇಳ್ಕೊಂಡು, ಮತ್ತು ಇವತ್ತು ವಿಶೇಷ ಏನು ಅಂತಂದರೆ ಇಲ್ಲಿ ನಾವು ಇಷ್ಟು ವರ್ಷ ಅನೇಕ ಕಡೆಯಲ್ಲಿ ನಾವು ಈ ಬಂದೂಕು ತರಬೇತಿಯನ್ನು ನಾವು ನೋಡಿದ್ದೀವಿ. ಅದರಲ್ಲಿ ಶಾಸಕರು ಸಹ ಒಂದು ದಕ್ಷಿಣ ತರಬೇತಿಯನ್ನು ಪಡೆಯಲಿಕ್ಕೆ ಬಂದಿದ್ದು ಇದೇ ಮೊದಲ ಬಾರಿ ನಾನು ನೋಡಿರೋದು. ಇದು ಅವರ ಏನು ಒಂದು ಆಸಕ್ತಿಯನ್ನು ತೋರಿಸ್ತದೆ ಅಂದರೆ ಬಂದೂಕು ತರಬೇತಿಯ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನ ಈಗ ಶಾಸಕರು ತಗೊಳ್ತಾ ಇದ್ದಾರೆ ಅಂತಂದರೆ ಅದರ ಅವಶ್ಯಕತೆ ಎಷ್ಟಿದೆ ಅಂತ ನೋಡ್ಕೋಬೇಕು. ಮತ್ತೆ ಅವರು ನಮಗೆಲ್ಲ ಪ್ರೋತ್ಸಾಹ ಮಾಡ್ತಾರೆ ನೋಡಿ ನಮ್ಮ ಅವರಿಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ಬಂದಿದ್ದಾಗಿ ಧನ್ಯವಾದ ಹೇಳಿ. ಕೆಲವೊಂದು ವಿಷಯಗಳನ್ನು ಗುರುತಿಸಿದ್ದಾರೆ. ಆ ಎಲ್ಲ ವಿಷಯಗಳನ್ನು ಪ್ರಸ್ತುತ ಜನರು ಈ ತರಬೇತಿದಾರರು ಚಾಚುಕಟ್ಟೆ ಈ ಒಂದು ತರಬೇತಿಯಲ್ಲಿ ಭಾಗವಹಿಸಿ ಈ ತರಬೇತಿಯ ಲಾಭವನ್ನು ಪಡೆಯಬೇಕು ಆಶಿಸುತ್ತೇನೆ, ಮತ್ತು ಭರವಸೆ ಕೂಡ ಕೊಡ್ತೇನೆ ಸಾಧ್ಯ. ಅದೇ ರೀತಿಯಾಗಿ ಈ ಒಂದು ಶಿಬಿರಕ್ಕೆ ಮುಖ್ಯ ಅತಿಥಿಯಾಗಿ ಬರಬೇಕಂತ ನಾವು ಕೇಳಿಕೊಂಡಾಗ ಸನ್ಮಾನ್ಯ ಶಾಸಕರು ತಮ್ಮ ಬಹಳಷ್ಟು ಕೆಲಸಗಳನ್ನು ಬಂದು ಬಂದು ಇಷ್ಟು ಬೆಳಿಗ್ಗೆ ಬಂದವರು ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ಮತ್ತು ವಸ್ತುರ್ಗ ಪೊಲೀಸ್ ಠಾಣೆ ಇಲಾಖೆಯಿಂದ ಅವರಿಗೆ ಒಂದು ನೀವು ಸಲ್ತಾ ಇದ್ದೀನಿ. ಜಿವಿಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.